ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೊಂದು ಅದ್ಭುತವಾದಂಥ ಮತ್ತು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುವಂಥ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಆ ರೆಸಿಪಿ ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊಳಕೆ ಬರಿಸಿದಂಥ ಮಡಿಕೆ ಕಾಳಿನ ಉಸುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ಮಡಿಕೆ ಕಾಳಿನ ಉಸುಳಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳಿ ಮಡಿಕೆ ಕಾಳು ನೋಡ್ತಾ ಇದ್ದೀರಲ್ವಾ ವೀಕ್ಷಕರೇ ಚಿಕ್ಕದಾಗಿ ನಿಮಗೆ ಬ್ರೌನ್ ಕಲರಲ್ಲಿ ಸಿಗುತ್ತೆ ಮನೆ ಹತ್ರ ಇರೋ ಎಲ್ಲ ಗ್ರಾಸರಿ ಶಾಪ್ಗಳಲ್ಲೂ ನಿಮಗೆ ಈ ಮಡಿಕೆ ಕಾಳು ಸಿಗುತ್ತೆ ಈಗ ನಾನು ಇದೇ ಮಡಿಕೆ ಕಾಳನ್ನು ಒಂದು ದಿನ ನೆನೆಸಿ ಮೊಳಕೆ ಬರಿಸಿ ಇಟ್ಟಿದ್ದೀನಿ ಅದೇ ಮಡಿಕೆ ಕಾಳಿದು ಮೊಳಕೆ ಬರಿಸಿದಂಥ ಮಡಿಕೆ ಕಾಳಿನ ಉಸುಳಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಸ್ವಲ್ಪ ಶೇಂಗಾನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಸಾಸಿವೆ ಒಂದು ಚಿಕ್ಕ ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು 3-4 ಸ್ಪೂನ್ ಅಷ್ಟು ಅಚ್ಚು ಖಾರದ ಪುಡಿ ಬೆಲ್ಲ ಮನೆಯಲ್ಲಿ ಮಾಡಿದಂಥ ಯಾವುದಾದ್ರೂ ಮಸಾಲೆ ಪುಡಿ ಆದರೂ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಕರಿಬೇವಿನ ಸೊಪ್ಪು 4-5 ಸ್ಪೂನ್ ಅಷ್ಟು ಎಣ್ಣೆ ಮತ್ತು ಮೊಳಕೆ ಬಂದಂತಹ ಮಡಿಕೆ ಕಾಳು ಹಾಗಾದರೆ ಮೊಳಕೆ ಬಂದಂಥ ಮಡಿಕೆ ಕಾಳಿನ ಉಸುಳಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಈಗ ನಾನು ಒಲೆ ಹೊತ್ತಿಸ್ಕೊಂಡು ಅದರ ಮೇಲೆ ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಇದಕ್ಕೆ ಒಂದು 4-5 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಬಾಡಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊ ಹಣ್ಣನ್ನು ಹಾಕ್ತಾ ಇದ್ದೀನಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ನಾನು ಇದಕ್ಕೆ ಮೊಳಕೆ ಬಂದಂಥ ಮಡಿಕೆ ಕಾಳನ್ನು ಹಾಕ್ತಾ ಇದ್ದೀನಿ 2 ಬೌಲಷ್ಟು ಮಡಿಕೆ ಕಾಳನ್ನು ಒಂದು ನೈಟ್ ನೆನೆಸಿ ಮೊಳಕೆ ಬರಿಸಿ ಇಟ್ಟಿದ್ದೀನಿ ನೆನೆಸಿರುವಂಥ ಶೇಂಗಾ ಬೀಜ ಹಾಕ್ತಾ ಇದ್ದೀನಿ ಮೂರು ಸ್ಪೂನ್ ಅಷ್ಟು ಅಚ್ಚು ಖಾರದ ಪುಡಿನ ಹಾಕ್ತಾ ಇದ್ದೀನಿ ಒಂದರಿಂದ 1.5 ಚಮಚದಷ್ಟು ಮಸಾಲೆ ಪುಡಿನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಮೊಳಕೆ ಬರಿಸಿದಂಥ ಮಡಿಕೆ ಕಾಳಿನ ಪಲ್ಯ ಮಾಡೋದಕ್ಕೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಹಾಗಾಗಿ ನಾನು ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ನಾನು ಇದಕ್ಕೆ 2 ಗ್ಲಾಸ್ ನೀರನ್ನು ಸೇರಿಸಿ ಸ್ವಲ್ಪ ನೀರು ಹೋಗೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಏಕೆಂದರೆ ಮಡಿಕೆ ಕಾಳು ಮೊದಲೇ ನೆಂದಿರೋದ್ರಿಂದ ಅಷ್ಟೊಂದು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಮಡಿಕೆ ಕಾಳನ್ನು ನಾವು ಮೊದಲೇ ನೆನೆಸಿರೋದ್ರಿಂದ ಈ ಎಲ್ಲ ಪದಾರ್ಥ ಹೊಂದ್ಕೊಳ್ಳೋವರೆಗೂ ಒಂದು 10-15 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಅಷ್ಟೇ ಲಿಡ್ ಕ್ಲೋಸ್ ಮಾಡಿ ಒಂದು 10-15 ನಿಮಿಷದವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ
ನೀವೇ ನೋಡ್ತಾ ಇದ್ದೀರಲ್ವಾ ವೀಕ್ಷಕರೇ, ಮೊಳಕೆ ಬರೆಸಿದಂಥ ಮಡಿಕೆ ಕಾಳಿನ ಪಲ್ಯ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ, ಅಷ್ಟೇ ಚೆನ್ನಾಗಿರೋ ಪರಿಮಳನೂ ಬರ್ತಾ ಇದೆ. ಈ ಮಡಿಕೆ ಕಾಳಿನ ಉಸುಳಿ ಕುದಿಬೇಕಾದ್ರಂತೂ ಇದ್ರ ಘಮ ಮನೆಯೆಲ್ಲ ಹರಡ್ಕೊಂಡು ಬಿಡುತ್ತೆ, ಅಷ್ಟು ಪರಿಮಳ ಇದೆ ಇದ್ರದ್ದು. ಈಗ ನೋಡ್ತಾ ಇದ್ದೀರಲ್ವಾ ಈ ಮಡಿಕೆ ಕಾಳಿನ ಉಸುಳಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ, ಅಷ್ಟೇ ಚೆನ್ನಾಗಿ ಇದ್ರ ಪರಿಮಳನೂ ಬರ್ತಾ ಇದೆ. ಈಗ ಈ ಮೊಳಕೆ ಬರೆಸಿದಂಥ ಮಡಿಕೆ ಕಾಳಿನ ಉಸುಳಿ ರೆಡಿಯಾಗಿದೆ. ಈಗ ನಾನು ಇದನ್ನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಈ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡಬೇಕಾದ್ರೆ ಇದ್ರ ಘಮ ಅಂತೂ ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಟೇಸ್ಟ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಮನೆಯಲ್ಲಿ ಒಂದ್ಸಲ ಈ ಮಡಿಕೆ ಕಾಳಿನ ಉಸುಳಿ ಮಾಡ್ಕೊಳ್ಳೇಬೇಕಾಗತ್ತೆ. ಮನೆಯಲ್ಲಿ ಮಡಿಕೆ ಕಾಳಿನ ಉಸುಳಿ ಮಾಡ್ಕೊಂಡಾದ್ಮೇಲೆ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಗಾರ್ನಿಶಿಂಗಿಗೆ ಅಂತ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಮತ್ತು ಖಾರ ಮಿಕ್ಸ್ಚರ್ ಸಹ ಸೇರಿಸ್ತಾ ಇದ್ದೀನಿ. ಈ ಮಡಿಕೆ ಕಾಳಿನ ಉಸುಳಿ ಟೇಸ್ಟ್ ಹೆಚ್ಚಾಗೋದಕ್ಕೆ ಈ ಖಾರ ಮಿಕ್ಸ್ಚರ್ ಅಂತೂ ಒಂದು ಒಳ್ಳೆ ಕಾಂಬಿನೇಷನ್. ಹಾಗಾಗಿ ನಾನು ಈ ಖಾರ ಮಿಕ್ಸ್ಚರ್ನ ಸೇರಿಸ್ತಾ ಇದ್ದೀನಿ. ಈ ಮಡಿಕೆ ಕಾಳಿನ ಉಸುಳಿ ಬ್ರೆಡ್ ಜೊತೆಗಂತೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಬ್ರೆಡ್ ಸ್ಲೈಸಸ್ನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲ ಬ್ರೆಡ್ ಸ್ಲೈಸಸ್ನ ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಎಲ್ಲ ಬ್ರೆಡ್ಗೂ ಸ್ವಲ್ಪ ಎಣ್ಣೆ ಹಚ್ಚಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈ ಮೊಳಕೆ ಬರೆಸಿದ ಮಡಿಕೆ ಕಾಳು ಉಸುಳಿಗಂತೂ ಬ್ರೆಡ್ ಒಂದು ಅದ್ಭುತವಾದ ಕಾಂಬಿನೇಷನ್. ಬ್ರೆಡ್ಡಿಗಂತೂ ಈ ಮಡಿಕೆ ಕಾಳಿನ ಉಸುಳಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ಬ್ರೆಡ್ಡನ್ನು ಇಷ್ಟಪಡದೆ ಇರೋರು ಅವಲಕ್ಕಿ ಜೊತೆಗೋ ಅಥವಾ ಚಪಾತಿ ಜೊತೆ ಕೂಡ ಇದನ್ನು ಟೇಸ್ಟ್ ಮಾಡ್ಬೋದು. ಈಗ ಫ್ರೈ ಮಾಡ್ಕೊಂಡಿರೋ ಈ ಬ್ರೆಡ್ ಜೊತೆಗೆ ಉಸುಳಿ ಸೇರಿಸ್ಕೊಂಡು ತಿಂದರೆ ಬಾಯಲ್ಲಿ ಬ್ರೆಡ್ಡಿನ ಜೊತೆಗೆ ಉಸುಳಿನೂ ಸಹ ಹಾಗೆ ಕರಗೋಗುತ್ತೆ. ವೀಕ್ಷಕರೇ, ನಿಮಗೂ ಬಾಯಲ್ಲಿ ನೀರು ಬರ್ತಾ ಇದೆಯಲ್ವಾ? ಹಾಗಾದರೆ ಇನ್ಯಾಕ ತಡ ಮಡಿಕೆ ಕಾಳಿನ ಉಸುಳಿನ ಮನೆಯಲ್ಲಿ ಮಾಡ್ಕೊಳ್ಳಿ, ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನೋಡ್ತಾ ಇದ್ದೀರಲ್ವಾ ವೀಕ್ಷಕರೇ, ಬ್ರೆಡ್ ಜೊತೆಗೆ ಈ ಮಡಿಕೆ ಕಾಳಿನ ಪಲ್ಯ ಸೇರಿದ್ರಂತೂ ಎಲ್ಲರ ಬಾಯಲ್ಲೂ ನೀರು ಬರ್ತಾ ಇದೆ. ನಿಮಗೂ ಹಾಗೆ ಅನಿಸಿದರೆ ಮಡಿಕೆ ಕಾಳಿನ ಪಲ್ಯನ ಈಗಲೇ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ವೀಕ್ಷಕರೇ,
ನಿಮ್ಮ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿ ಮಂಗಳವಾರ 6 ಗಂಟೆಗೆ ಹೊಸ ಹೊಸ ವಿಡಿಯೋಗಳು ಅಪ್ಲೋಡ್ ಆಗ್ತಾನೆ ಇರುತ್ತೆ. ಹಾಗಾಗಿ ನೀವು ಈ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ತಾ ಇರಿ ಮತ್ತು ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಎಲ್ರಿಗೂ ಶೇರ್ ಮಾಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.